ಅದಾದ್ಮೇಲೆ ಸುಮಾರು ಸಲ ರಾತ್ರಿ 9 ಗಂಟೆಗೆ ನಾನು ಬೈಕ್ ತಗೊಂಡು ಹೋಗೋನು ಯಾವಾಗಲೂ. ನನಗೆ ಡೌಟ್ ಎಲ್ಲೋಗ್ತಾನೆ ಎಲ್ಲೋಗ್ತಾನೆ ಇವನು ಅಂತ. ನಾನು ಬರ್ತೀನಿ ಒಂದು ದಿನ ಅಂದ್ಬಿಟ್ಟು ಫಾಲೋ ಮಾಡಿದೆ, ನೋಡಿದೆ ಪದ್ಮನಾಭನ ಕಡೆ ಹೋಗ್ತಾ ಇದ್ದ, ಯಾವುದೋ ಒಂದು ಹುಡುಗಿ ಜೊತೆ ಮಾತಾಡ್ತಾ ಇದ್ದ. ನಾನು ಹಿಂಗೆ ನೋಡಿದೆ, ಯಾವ ಹುಡುಗಿ ಜೊತೆ ಮಾತಾಡ್ತಾವನ ಇವನು, ನೋಡ್ಬಿಟ್ಟೆ ಎದುರುಗಡೆ ಇದ್ದೀನಿ ನಾನು, ಬಂದ್ಬಿಟ್ಟೆ ನೀ ಅಂತ. ನೀ ಯಾಕೋ ಬಂದೆ ಹಿಂದೆ ಅಂತ. ಯಾರೋ ಅದು ಅಂದೆ. ಅದೇ ಕಣೋ ರವಿ ಬೆಳಗಡೆ ಅವ್ರ ಮಗಳು ಅಂತ ಗೌಳಿ ಇವನು. ಆಯ್ತಾ, ಪ್ರೀತಿಗೋಸ್ಕರ ಫ್ರೆಂಡ್ಸ್ಗೆ ಹೇಳ್ತಿರ್ಲಿಲ್ಲ, ಅಲ್ಲಿ ಮದುವೆ ಆಗಿ ಮಗು ಆಗಿದೆ ಆನ್ ಸ್ಕ್ರೀನು, ಆ ಸಂಸಾರಕ್ಕೆ ಏನಾದರೂ ಆದ್ರೆ ಬಿಡ್ತಾನ ಇವನು. ಅದ್ಭುತ ಸ್ನೇಹಿತ, ಎಷ್ಟು ಗಂಟೆಗೆ ಫೋನ್ ಮಾಡಿದ್ರು ಸಿಗ್ತಾನೆ ಅದೊಂದು ಖುಷಿ. ಬೆಳಿಗ್ಗೆ ಹೇಳ್ಬೇಕು, ಬೆಳಿಗ್ಗೆ ಹೇಳ್ಬೇಕು ಸಿಕ್ಕಿದ್ವಿ ಕಣೋ ರಾತ್ರಿ ನಾವು ಅಂತ. ಬಟ್ ವೆರಿ ಹ್ಯಾಪಿ, ಹಾರ್ಟ್ಫುಲ್ಲಿ ಹೇಳ್ತಾ ಇದ್ದೀನಿ ನಾನು ಆಸ್ ಎ ಫ್ರೆಂಡ್. ಜೋಕ್ಸ್ ಅಪಾರ್ಟ್, ಕಿಟ್ಟಿ ನೋಡಿದಾಗಂತೂ ನನಗೆ ಒಂದು ಸ್ವಲ್ಪ ಎಲೆಕ್ಟ್ರಿಫೈಯಿಂಗ್ ಆಗಿತ್ತು ಕಿಟ್ಟಿ. ಲವ್ ಯು ಕಣೋ, ಲವ್ ಯು ಫ್ಯಾಂಟಾಸ್ಟಿಕ್ ಕಿಟ್ಟಿ, ಫ್ಯಾಂಟಾಸ್ಟಿಕ್. ಈ ಸಿನಿಮಾ ನಮ್ಮ ಪ್ರೇಮಿ ಹೇಳಿದ ಥರ ಇಟ್ ವಿಲ್ ಬಿ ಕಮರ್ಷಿಯಲಿ ದೊಡ್ಡ ಸಕ್ಸಸ್ ಆಗಲಿ, ಬಿಕಾಸ್ ನೇಟಿವಿಟಿ ಅನ್ನೋದಿದೆಯಲ್ಲ ಅದು ದೊಡ್ಡ ವಿಷಯ. ನಮ್ಮ ಸಿನಿಮಾ ಅನಿಸ್ಬೇಕು, ನಮ್ಮ ಭಾಷೆ ಅನಿಸ್ಬೇಕು, ಕಡಿದ್ರು ನಮ್ಮ ಕೆಂಜಿರುವೆ ಅನಿಸ್ಬೇಕು. ಸೊ ಆ ಥರದಲ್ಲಿದೆ, ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ. ಆಲ್ ದ ಬೆಸ್ಟ್ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಸೀನಿಯರ್ ಸರ್, ಆಕ್ಚುಲಿ ಇದನ್ನ ನಾನು ಫಸ್ಟೇ ಹೇಳ್ಬಿಡ್ತಿದ್ರೆ ಆರ್ಡರ್ ಅಲ್ಲಿ ಹಂಗೆ ಮಾತಾಡ್ಬಿಡೋರು ಅನ್ಸುತ್ತೆ, ನಾನು ತಪ್ಪು ಮಾಡ್ಬಿಟ್ಟೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.